ರಾಜ್ಯಸಭಾ ಚುನಾವಣೆಯ ಕಾವು ತೀವ್ರಗೊಳ್ತಾ ಇದೆ. ಇವತ್ತು ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಇದರ ಮಧ್ಯದಲ್ಲಿ ಚುನಾವಣಾಧಿಕಾರಿ ವಿರುದ್ಧವಾಗಿ ಎಚ್ ಡಿ ರೇವಣ್ಣ ಗುಡುಗಿದ್ದಾರೆ. ಮತಗಟ್ಟೆ ಕೊಠಡಿಯಲ್ಲಿ ಚುನಾವಣಾಧಿಕಾರಿ ಮೂರ್ತಿ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸಭಾ ಕಾರ್ಯದರ್ಶಿ ಮೂರ್ತಿಯವರು ಈ ಚುನಾವಣೆಯ ಉಸ್ತುವಾರಿ ಕೂಡ ಹೌದು, ಚುನಾವಣಾಧಿಕಾರಿ ಕೂಡ ಹೌದು. ಈ ಮೂರ್ತಿಯವರು ವಿರುದ್ಧವಾಗಿ, ಈ ಮೂರ್ತಿಯವರು ಕಾಂಗ್ರೆಸ್ನ ಏಜೆಂಟ್ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂಥೇಳಿ ಇದೇ ರೇವಣ್ಣ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ವೀಕ್ಷಕ ಸಂಜೀವ್ ಕುಮಾರ್ಗೆ ಈ ವಿಚಾರದಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ನನಗೆ ಬೆದರಿಕೆ ಹಾಕಬೇಡಿ ಅಂತ ರೇವಣ್ಣಗೆ ಚುನಾವಣಾಧಿಕಾರಿ ಮೂರ್ತಿ ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ಚುನಾವಣಾಧಿಕಾರಿ ಮೂರ್ತಿ ಕಾಂಗ್ರೆಸ್ ಪಕ್ಷದ ಏಜೆಂಟ್ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ, ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಇದೀಗ ಜೆ ಡಿ ಎಸ್ನ ಎಚ್ ಡಿ ರೇವಣ್ಣ ಗುಡುಗಿದ್ದಾರೆ. ಜೊತೆಗೆ ಚುನಾವಣಾ ವೀಕ್ಷಕ ಸಂಜೀವ್ ಕುಮಾರ್ ಅವರಿಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಡಿಎಸ್ಗಳಿಗೆ ಪ್ರತಿನಿಧಿ ವೀರೇಂದ್ರ ಸಂಪರ್ಕದಲ್ಲಿ. ವೀರೇಂದ್ರ, ಜೆ ಡಿ ಎಸ್ ನಿಂದ MLC ರಮೇಶ್ ಬಾಬು, ಆನಂತರದಲ್ಲಿ ನಿಮ್ಮ ಕಡೆ ಎಚ್ ಡಿ ರೇವಣ್ಣ ಅವರು, ಇಬ್ಬರೂ ಕೂಡ ಚುನಾವಣಾಧಿಕಾರಿ ಮೂರ್ತಿಯವರ ವಿರುದ್ಧವಾಗಿ ಇಲ್ಲಿ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಏನಿದೆ ಆರೋಪ, ಅಲ್ಲಿ ಏನು ನಡೀತು ಅಂತ ಹೇಳಿ. ರಮಕಾಂತ್ ಚುನಾವಣೆಯ ಮತಗಟ್ಟೆಯ ಒಳಗೆ ಎಚ್ ಡಿ ರೇವಣ್ಣ ಹಾಗೂ ರಮೇಶ್ ಬಾಬು ಚುನಾವಣಾಧಿಕಾರಿ ಮೂರ್ತಿ ವಿರುದ್ಧ ತೀವ್ರವಾದ ಆಕ್ಷೇಪಣೆ ವ್ಯಕ್ತಪಡಿಸಿ ಒಂದು ಹಂತದಲ್ಲಿ ಸಭೆ ನಡೆಯಿತು. ಚುನಾವಣಾಧಿಕಾರಿ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಮತ್ತೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಇಲ್ಲಿ ಸಾಕಷ್ಟು ಆಕ್ಷೇಪಣೆ ನಾವಿಲ್ಲಿ ಕೇಳ್ತಾ ಇದ್ದೀವಿ ಚುನಾವಣಾಧಿಕಾರಿ ಮೂರ್ತಿ ವಿರುದ್ಧವಾಗಿ. ಇದು ಜೆ ಡಿ ಎಸ್ ಕಡೆಯಿಂದ ಬರತಕ್ಕಂಥ ಆಕ್ಷೇಪಣೆ. ಅಲ್ಲಿ ಅಭ್ಯರ್ಥಿ ಫಾರೂಕ್ ಕೂಡ ಇದೇ ಸಂದರ್ಭಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ವೋಟ್ ಮಾಡಿ ಅದನ್ನು ತೋರಿಸೋ ಸಂದರ್ಭಗಳಲ್ಲಿ ಇದು ತಪ್ಪಾಗಿದೆ ಇದನ್ನು ಸರಿಪಡಿಸಿ, ಅದು ತಪ್ಪಾಗಿದೆ ಇದನ್ನು ಸರಿಪಡಿಸಿ ಅಂತ ಹೇಳಲಿಕ್ಕೆ ಚುನಾವಣಾಧಿಕಾರಿ ಯಾರು? ಈ ವಿಚಾರದಲ್ಲಿ ಇವರು ಕಾಂಗ್ರೆಸ್ನ ಏಜೆಂಟ್ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನೋ ಆರೋಪ ನಮಗಿಲ್ಲಿ ಕಂಡು ಬರ್ತಾ ಇದೆ. ಈ ವಿಚಾರದಲ್ಲಿ ರೇವಣ್ಣ ಅವರು ಮತ್ತು ರಮೇಶ್ ಬಾಬು ಅವರು ಸಾಕಷ್ಟು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ನೀವು ಹೇಳ್ತೀರಾ